Actually 24th ಬರಬೇಕಿತ್ತು ಸರ್ ಅಂದ್ರೆ 24th ಬರಬೇಕಿತ್ತು ನಾವು ಬಟ್ ಕೆಲವು ಕಾರಣಾಂತರಗಳಿಂದ ಇನ್ನ ಒಂದು ವಾರ ಮುಂಚೆನೇ ಬರ್ತಾ ಇದೀವಿ ಅಂದ್ರೆ ನಮಗೆ ಥಿಯೇಟರ್ಸ್ ಆಕ್ಯುಪೆನ್ಸಿ ತುಂಬಾ ಸಿಗುತ್ತೆ ಅಂತ ಗೊತ್ತಾಯಿತು ಸೋ ಮುಂಚಿತವಾಗಿ ಒಂದು ವಾರ ಬರೋಣ ಕಂಟೆಂಟ್ ಸ್ಟ್ರಾಂಗ್ ಇರೋದ್ರಿಂದ ಸೋ ಒಂದು ವಾರ ಬಂದ್ರೂ ನಮಗೆ ಒಳ್ಳೆಯದು ಅಂದ್ಬಿಟ್ಟು ನಾವು 18th ಪ್ಲಾನ್ ಮಾಡ್ಕೊಂಡಿದ್ವಿ ಮೇಡಂ ನಿಮಗೆ ಅಲ್ಲ ರಿಲೀಸ್ 24 ಇತ್ತು ಮುಂಚೆನೇ ಬರ್ತಾ ಇದೆ ಖುಷಿ ಇದೆ ಇಲ್ಲ ಡೆಫಿನೆಟ್ಲಿ ತುಂಬಾ ಖುಷಿ ಆಗ್ತಿದೆ because ಎಲ್ಲರೂ wait ಮಾಡ್ತಿದ್ರು and ಆತರ ನಮ್ಮ ಇಂಡಸ್ಟ್ರಿ ತುಂಬಾ films ಬರಬೇಕು so ತುಂಬಾ space out ಮಾಡಿ ನೀಟ್ ಆಗಿ ನಾವು ಎಲ್ಲರೂ proper time ಗೆ ಬಂದ್ರೆ ಒಳ್ಳೆಯದು ಅಂತ ಇಂಡಸ್ಟ್ರಿಗೆ ಒಳ್ಳೆಯದು ಅಂತ ಅದರ ಪ್ರಕಾರ ಚೇಂಜ್ ಮಾಡ್ತೀವಿ so ಯಾವ ರೀತಿ ಇರುತ್ತೆ ಅಂದ್ರೆ ಮದುವೆ ಆಗಿರೋದು ಅದೆಲ್ಲ so ಯಾವ ರೀತಿ ಇರುತ್ತೆ ನಿಮ್ಮ ಕ್ಯಾರೆಕ್ಟರ್ ಆಗಿರೋದು ಏನು ಆಕ್ಚುಲಿ ನೀವು ಅಂತ okay so ಸಿನಿಮಾ ಅಲ್ಲಿ ನನ್ನ ಕ್ಯಾರೆಕ್ಟರ್ ಹೆಸರು ಬಂದ್ಬಿಟ್ಟು ಲೀಲು ಅಂತ ಆ್ಯಂಡ್ ಲೀಲು ಇಲ್ಲಿವರೆಗೂ ನಾನು ಮಾಡಿರೋ ಸಿನಿಮಾ ಆಬ್ವಿಯಸ್ಲಿ ಒಂದು ಬಬ್ಲಿ ಕ್ಯಾರೆಕ್ಟರ್ ಅದೇನು ಬಬ್ಲಿನೆಸ್ ಜನ ಏನು ಎಕ್ಸ್ಪೆಕ್ಟ್ ಮಾಡ್ತಾರೋ ಅದಿದೆ ಬಟ್ ಐ ಥಿಂಕ್ ಈ ಸಿನಿಮಾದಲ್ಲಿ ಏನು ಡಿಫ್ರೆಂಟ್ ಅಂದರೆ ನಾನು ಇಮೋಷನ್ಸ್ನ ಟಚ್ ಮಾಡಿದ್ದೀನಿ ಕೆಲವೊಂದು ವೆರಿ ಡೀಪ್ ಇಮೋಷನ್ಸ್ನ ಸೊ ನನ್ನ ಆ್ಯಕ್ಟಿಂಗೇ ಒಂದು ಟೆಸ್ಟ್ ಥರ ಆಗೋಯಿತು ರಿಲೀಸ್ ಆಗಿದೆ ಎರಡು ಸಾಂಗ್ ಸೂಪರ್ ಹಿಟ್ ಆಗಿದೆ ಮೂರನೇ ಸಾಂಗ್ ಮಿಲಿಯನ್ ಅಂತ ತುಂಬಾ ಎಕ್ಸ್‌ಪೆಕ್ಟೇಷನ್ ಜಾಸ್ತಿ ಇದೆ ಆ ಸಾಂಗ್ ನಮ್ಮ ಇಡೀ ಟೀಮ್ಗೆ ಎಲ್ರಿಗೂ ಫೇವ್ರೆಟ್ ಸಾಂಗ್ ಅಂದರೆ ನೀನೇ ಸೊ ವಿ ಆರ್ ಆಲ್ ವೇಟಿಂಗ್ ಫಾರ್ ಇಟ್ ಆ್ಯಂಡ್ ರಿಲೀಸ್ ಆಗ್ತಿದೆ ವೆರಿ ವೆರಿ ಎಕ್ಸೈಟೆಡ್ ಸರ್ ಯೂಶಲಿ ಒಂದು ಸಿನಿಮಾ ಬಂದು ಹಿಟ್ ಆದಮೇಲೆ ಆ ಪೇರು ತುಂಬ ಜನಪ್ರಿಯತೆಯನ್ನು ಪಡ್ಕೊಡುತ್ತೆ ಬಟ್ ಇಲ್ಲಿ ಸಿನಿಮಾ ರಿಲೀಸ್ ಆಗಿಲ್ಲ ಬಟ್ ನಿಮ್ಮಿಬ್ಬರ ಕಾಂಬಿನೇಷನು ತುಂಬ ಚೆನ್ನಾಗಿ ಜನ ಇಷ್ಟಪಡ್ತಾ ಇದ್ದಾರೆ ಅದ್ರ ಬಗ್ಗೆ ಏನನ್ಸುತ್ತೆ ಖುಷಿಯಾಗುತ್ತೆ ಸರ್ ಯಾಕಂದರೆ ಒಂದು ಆ ಇಂಥ ಸಬ್ಜೆಕ್ಟ್ಗಳಲ್ಲಿ ಒಂದು ಹೀರೋ ಹೀರೋಯಿನ್ ಕೆಮಿಸ್ಟ್ರಿ ವರ್ಕೌಟ್ ಆದ್ರೆ ಸಿನಿಮಾ ಪ್ಲಸ್ ಆಗೋದು ಸೊ ಹೊರಗಡೆ ನೀವು ಹೇಳ್ದಂಗೆ ತುಂಬ ಜನ ಹೇಳಿದ್ರು ಲೈಕ್ ಒಳ್ಳೆ ಪೇರ್ ಅನಿಸ್ತಾ ಇದ್ದೀರಾ ಅಂದರೆ ದೊಡ್ಡ ದೊಡ್ಡ ಹಿರಿಯ ಕಲಾವಿದ್ರದ್ದು ಒಂದು ಪೇರಿಂಗ್ಸ್ ಇತ್ತಲ್ಲ ಸೊ ಅದಕ್ಕೆಲ್ಲ ಕಂಪೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಈಗ ಅದನ್ನೆಲ್ಲ ಕಂಪೇರ್ ಮಾಡೋಕ್ಕೆ ನಮಗೆ ಭಯ ಸ್ಟಾರ್ಟ್ ಆಗ್ಬಿಡೈತೆ ಜವಾಬ್ದಾರಿ ಜಾಸ್ತಿ ಆಗ್ಬಿಟ್ಟಿದೆ ಸೊ ಒಂದು ಕಡೆ ಖುಷಿ ಎಲ್ಲೋ ಒಂದು ಕಡೆ ಸಿನಿಮಾಗೆ ಒಳ್ಳೇದಾಗುತ್ತೆ ನಮಗೆ ವಿಡಿಯೋ ಕಂಟೆಂಟ್ ಅಂದರೆ ಟೀಸರ್ ಮತ್ತು ಒಂದಷ್ಟು ಗ್ಲಿಂಪ್ಸಸ್ ಬಿಟ್ಟರೆ ಬೇರೆ ಏನು ಬಿಟ್ಟಿಲ್ಲ ಏನು ಕತೆ ಹೋಗ್ಬಿಡುತ್ತೆ ಅಂದರೆ ಟ್ರೈಲರ್ ಬಿಡ್ತಿಲ್ಲ ಯಾಕೆ ಇಲ್ಲ ಟ್ರೈಲರ್ ಬಿಡ್ತೀವಿ ನೆಕ್ಸ್ಟ್ ಟ್ರೈಲರ್ ಬಿಡ್ತೀವಿ ಎಲ್ಲ ಗೊತ್ತಿದ್ದೀನೋ ಕ್ವಶನ್ಗಳು ಕೇಳ್ತೀರಲ್ಲ ಮಧ್ಯದಲ್ಲಿ ನಿಂತ್ಕೊಂಡು ಯಾವಾಗ ಬರುತ್ತೆ ಸರ್ ಟ್ರೈಲರ್ 14th ಪ್ಲಾನ್ ಮಾಡ್ತಾ ಇದ್ದೀವಿ ಟ್ರೈಲರ್ ಬಿಡೋಣ ಅಂತ ನಾನು ಈ ಪೇರ್ ಬಗ್ಗೆ ಮಾತಾಡ್ತಾ ಇದ್ದಾನ ಜನ ಇಷ್ಟಪಟ್ಟಿರೋದ್ರಿಂದ ಮುಂದೆ ಇದೇ ಪೇರ್ ನಿಮ್ಮಿಬ್ಬರ ಸಿನಿಮಾಗಳನ್ನು ನೋಡ್ಬೋದು ಸರ್ ಒಳ್ಳೆ ಕತೆ ಬಂದರೆ ಖಂಡಿತ ಮಾಡ್ತೀವಿ ಸರ್ ಅದರಲ್ಲಿ ಅಂತ ಏನಿಲ್ಲ ಒಳ್ಳೆ ಕಂಟೆಂಟ್ ಬಂದರೆ ಖಂಡಿತ ಮಾಡ್ತೀವಿ ಓಕೆ ನಿಮ್ಮ ಹಿಂದಿನ ಸಿನಿಮಾಗಳಂದ್ರೆ ಸರ್ ಬಜಾರ್ ಅದರಲ್ಲೆಲ್ಲ ಆ್ಯಕ್ಷನ್ ಇತ್ತು ಸೊ ಅದಕ್ಕೆ ಅಂತ ನಿಮ್ಮ ಫ್ಯಾನ್ಸ್ ಆಗಿರ್ಬೋದು ಜನ ಎಕ್ಸ್ಪೆಕ್ಟ್ ಮಾಡ್ತಾರೆ ಇಲ್ಲಿ ಬೈಟ್ ಲವ್ ಇದೆ ಆಕ್ಷನ್ ಇದೆಯಾ ಖಂಡಿತ ಇದೆ ಅಂದ್ರೆ ಈ ಕತೆಗೆ ಎಷ್ಟು ಬೇಕಾಗಿತ್ತು ಅಷ್ಟು ಮಾತ್ರ ಸೀಕ್ವೆನ್ಸಸ್ ಕೆಲವೊಂದು ಬಿಟ್ ಮಾತ್ರ ಫೈಟ್ ಸೀಕ್ವೆನ್ಸ್ ಆ್ಯಡ್ ಮಾಡಿದ್ದೀವಿ ಯೂಶಲಿ ಕಮರ್ಷಿಯಲ್ ಸಿನಿಮಾಗಳಲ್ಲಾದರೆ ದೊಡ್ಡ ದೊಡ್ಡ ಫೈಟ್ಸ್ ಅದಕ್ಕೆ ಅಂತಲೇ ಇರುತ್ತೆ ಸೊ ಬಟ್ ಈ ಕಥೆಯಲ್ಲಿ ಆ ಥರ ಇಲ್ಲ ಎಲ್ಲೋ ಒಂದೊಂದು ಬಿಟ್ಟು ಬಂದು ಹೋಗುತ್ತೆ ಯಾಕಂದರೆ ಅದು ನಾವು ತುರ್ಕಕ್ಕೆ ಹೋದರೆ ಕತೆ ಕಂಟೆಂಟ್ ಹಾಳಾಗುತ್ತೆ ಸೊ ಈವನ್ ಮ್ಯೂಸಿಕ್ ವೈಸು ಆಗಿರ್ಬೋದು ಅಷ್ಟೇ ಓವರ್ ಆಗಿ ಎಲ್ಲೂ ಲೈಕ್ ಇಂಟ್ರೊಡಕ್ಷನ್ ಸಾಂಗ್ ಆಗಿರ್ಬೋದು ಇರೋಗೆ ಆ ಥರದ್ದು ಯಾವುದೂ ಇಲ್ಲ ಕತೆಗೆ ಅನುಗುಣವಾಗಿ ಏನು ಮಾಡಬೇಕು ಅದನ್ನ ಅಲ್ಲಲ್ಲೇ ನೀಟಾಗಿ ಮಾಡ್ಕೊಂಡೋಗಿದ್ದೀನಿ